ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಆಡಾಸಿಟಿನಲ್ಲಿ ಸೊ ನಿಮಗೆ ಎಡಿಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ವಿ, ಆಡಿಯೋ ಎಡಿಟಿಂಗ್ ಟೂಲ್ ಬಗ್ಗೆ. ಸೊ ಆಡಿಯೋ ಎಡಿಟಿಂಗ್ ಸೆಕ್ಷನ್ನಲ್ಲಿ ನಿಮಗೆ ಇವನ್ನೆಲ್ಲ ಕಲ್ತ್ಕೊಂಡಿದ್ವಲ್ವಾ. ಸೊ ನಿಮಗೆ ಇದನ್ನು ಹೇಳಿದ್ದೆ, ಈ ಮೋನೋ ಮತ್ತು ಸ್ಟೀರಿಯೋ ಇದೆರಡಕ್ಕೂ ವ್ಯತ್ಯಾಸ ಏನು ಅಂತ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಇವತ್ತಿನ ಸೆಷನ್ನಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ, ಅದ್ರ ಜೊತೆಗೆ ಮತ್ತಷ್ಟು ವಿಷಯಗಳ ಬಗ್ಗೆ ನಿಮಗೆ ಕಲಿಸ್ತಾ ಹೋಗ್ತೀವಿ. ಸೊ ಬನ್ನಿ ಸೆಷನ್ನ ಸ್ಟಾರ್ಟ್ ಮಾಡಿ, ಸೊ ವಿಷಯಗಳ ಬಗ್ಗೆ ಕಲಿತಾ ಹೋಗೋಣ. ಸೊ ಮೊದಲಿಗೆ ನಾವು ರೆಕಾರ್ಡಿಂಗ್ ಮಾಡೋಣ. ಸೊ ಈ ಮೋನೋ ಮತ್ತು ಸ್ಟೀರಿಯೋ, ಸೊ ಫಸ್ಟು ಮೋನೋನಲ್ಲಿ ಒಂದು ಸಿಂಪಲ್ ಆಗಿ ಒಂದು ರೆಕಾರ್ಡಿಂಗ್ ಮಾಡೋಣ. ಸುಮ್ಮನೆ ಒಂದು ರೆಕಾರ್ಡಿಂಗ್ ಮಾಡ್ತೀನಿ ಸ್ಯಾಂಪಲ್ ಟೆಸ್ಟಿಂಗ್ಗೋಸ್ಕರ. ಆಡಾಸಿಟಿ ಟೆಸ್ಟಿಂಗ್ 1, 2, 3. ಇದು ಮೋನೋ ರೆಕಾರ್ಡಿಂಗ್ ಆಯಿತು. ಈಗ ಇದನ್ನು ಸ್ಟೀರಿಯೋಗೆ ಚೇಂಜ್ ಮಾಡ್ತೀನಿ ನಾನು. ಸ್ಟೀರಿಯೋಗೆ ಚೇಂಜ್ ಮಾಡಿ ಇನ್ನೊಂದು ರೆಕಾರ್ಡಿಂಗ್ ಮಾಡೋಣ. ಗಮನಿಸಿ ಯಾವ ಥರ ಟ್ರ್ಯಾಕ್ ಚೇಂಜ್ ಆಗುತ್ತೆ. ಈ ಟ್ರ್ಯಾಕಿಗೂ ಮೋನೋಗೂ ಮತ್ತು ಸ್ಟೀರಿಯೋಗೂ ವ್ಯತ್ಯಾಸ ಏನು ಅಂತ ನೀವು ಜಸ್ಟ್ ನೋಡ್ತಾ ಇರಿ. ಆಡಾಸಿಟಿ ಟೆಸ್ಟಿಂಗ್ 1, 2, 3. ನೋಡಿದ್ರಲ್ವಾ, ಈಗ ನಾನು ಇದನ್ನು ಟೈಮ್ ಲೈನಿಗೆ ತೊಗೊಂಬರ್ತೀನಿ. ಇದನ್ನು ಇನ್ಸ್ಟ್ರಕ್ಷನ್ ಮಾಡಿ ಕೆಳಗಡೆ ತೊಗೊಂಬರ್ತೀನಿ. ಈಗ ನೋಡ್ತಾ ಹೋಗೋಣ ಬನ್ನಿ. ಈಗ ನಮ್ಮದು ಮೋನೋ ರೆಕಾರ್ಡಿಂಗ್ ಆಯಿತು ಮತ್ತು ಸ್ಟೀರಿಯೋ ರೆಕಾರ್ಡಿಂಗ್ ಆಯಿತು. ಸೊ ಈಗ ಮೋನೋ ಮತ್ತು ಸ್ಟೀರಿಯೋಗೆ ವ್ಯತ್ಯಾಸ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋನೋ ಅಂತ ಬಂದಾಗ ಒಂದು ಸಿಂಗಲ್ ಚಾನಲ್, ಒಂದು ಔಟ್ಪುಟಲ್ಲಿ ಒಂದು ಸೆಂಟರ್ ಚಾನಲ್ನಿಂದ ಒಂದು ಔಟ್ಪುಟ್ ಅಥವಾ ಬರೋದನ್ನ ಅದನ್ನು ಮೋನೋ ಚಾನಲ್ ಅಂತ ಹೇಳ್ತಾರೆ. ಇದು ಸ್ಟೀರಿಯೋ ಅಂದರೆ ಲೆಫ್ಟಿಂದ ರೈಟು, ರೈಟಿಂದ ಲೆಫ್ಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತಲ್ಲ ಅದು. ಸೊ ಅದನ್ನು ಸ್ಟೀರಿಯೋ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಅದಲ್ಲದೆ ನಿಮಗೆ ಈ ಸೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಟ್ರ್ಯಾಕ್ ರೆಕಾರ್ಡ್ ಆಯಿತು ನಂದು, ಇದು ಮೋನೋ ಟ್ರ್ಯಾಕ್, ಇದು ಸ್ಟೀರಿಯೋ ಟ್ರ್ಯಾಕ್. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಇದು ಟ್ರ್ಯಾಕ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಡಿಯೋ ಸೆಕ್ಷನ್ ಅಂತ ನೀವು ಕ್ಲಿಕ್ ಮಾಡಿದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಇದು ಮ್ಯೂಟ್ ಅಂತ ಅಂದರೆ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ, ನೀವು ಇಲ್ಲಿ ನಾನು ಪ್ಲೇ ಮಾಡ್ತೀನಿ ನೋಡಿ, ಎರಡು ಪ್ಲೇ ಆಗುತ್ತೆ ಇಲ್ಲಿ. ನಾನು ಸುಮ್ಮನೆ ಇವಾಗ ಅಲ್ವಾ. ಸೊ ಇಲ್ಲಿ ಇದು ಪ್ಲೇ ಆಗ್ತಾ ಇದೆ, ಇದು ಪ್ಲೇ ಆಗ್ತಾ ಇದೆ. ಸೊ ನನಗೆ ಅದು ಪ್ಲೇ ಆಗಬಾರ್ದು ಅಂದರೆ ಡೈರೆಕ್ಟಾಗಿ ನೀವು ಏನು ಮಾಡಬೇಕು, ಇದನ್ನು ಮ್ಯೂಟ್ ಮಾಡ್ಬೋದು. ಇದನ್ನು ಮ್ಯೂಟ್ ಮಾಡಿದರೆ ಏನಾಗುತ್ತೆ, ಅವಾಗ ಏನಾಗುತ್ತೆ, ಇದು ಮಾತ್ರ ಪ್ಲೇ ಆಗುತ್ತೆ. ಟೆಸ್ಟಿಂಗ್ 1, 2, 3 ಅಲ್ವಾ. ಸೊ ಇರ್ತೀರಿ, ಮತ್ತೆ ಅನ್ಮ್ಯೂಟ್ ಮಾಡ್ತೀನಿ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಮ್ಯೂಟ್ ಮಾಡ್ಕೋಬಹುದು. ಯಾವ ಸೆಕ್ಷನ್ ಬೇಕೋ ಅದನ್ನು ಮ್ಯೂಟ್ ಅನ್ಮ್ಯೂಟ್ ಆ ಥರ ಮಾಡ್ಕೋಬಹುದು. ಸೋಲೋ ಅಂದರೆ ಇದು ಸಿಂಗಲ್ ಸೋಲೋ ಆಗಿ ಪ್ಲೇ ಆಗುತ್ತೆ, ಇದ್ರ ಮಾತ್ರ ಪ್ಲೇ ಆಗುತ್ತೆ. ನಾನು ಮತ್ತೆ ಇಲ್ಲಿ ಸೆಕ್ಷನ್ಗೆ ಬರ್ತೀನಿ ಅಂದರೆ ನೋಡಿ, ಸೋಲೋ. ಇದನ್ನು ನಾನು ಸೋಲೋ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಸೋಲೋ ಅಂದರೆ ಸಿಂಗಲ್ ಆಗಿ ಅದು ಮಾತ್ರ ಪ್ಲೇ ಆಗುತ್ತೆ ಆ ಥರ. ಇಲ್ಲಿ ಸೋಲೋ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಆಗುತ್ತೆ. ಸೊ ನನಗೆ ಬೇಡ ಅಂದರೆ ಈ ರೀತಿ ಅಷ್ಟೆ. ಈ ಸೋಲೋನ ಸೆಲೆಕ್ಟ್ ಮಾಡಿದರೆ ನೋಡಿ, ಈ ಸೋಲೋನ ಸೆಲೆಕ್ಟ್ ಮಾಡಿದರೆ ಇದು ಮ್ಯೂಟ್ ಆಗುತ್ತೆ, ಇದು ಪ್ಲೇ ಆಗುತ್ತೆ. ಈ ಸೋಲೋನ ಸೆಲೆಕ್ಟ್ ಮಾಡಿದರೆ ಇದು ಪ್ಲೇ ಆಗುತ್ತೆ, ಇದು ಮ್ಯೂಟ್ ಆಗುತ್ತೆ. ಅಥವಾ ನಾನು ಎರಡು ಪ್ಲೇ ಆಗಬೇಕು ಅಂದರೆ ಮತ್ತೆ ಅನ್ಮ್ಯೂಟ್ ಮಾಡಿದರೆ ಎರಡು ಪ್ಲೇ ಆಗುತ್ತೆ. ಸೊ ಇವಾಗ ಇದು ಲೆಫ್ಟ್ ಮತ್ತು ರೈಟು, ಇದೇನು ಗೊತ್ತಾ, ಇದು ಲೆಫ್ಟ್ ಚಾನಲ್ ರೈಟ್ ಚಾನಲ್. ನಮ್ಮ ಇಯರ್ಫೋನ್ಸ್ ಯಾವತ್ತು ಈ ಥರ ಆಡಿಯೋನ ಟೆಸ್ಟಿಂಗ್ ಮಾಡಬೇಕಂದ್ರೆ ಇಯರ್ಫೋನ್ ಮೂಲಕ ನೀವು ಟೆಸ್ಟಿಂಗ್ ಮಾಡ್ಕೊಳ್ಳಿ. ಸೊ ಇದು ಲೆಫ್ಟ್ ಮತ್ತು ರೈಟು ನೀವು ಏನು ಮಾಡ್ತೀರಂದ್ರೆ ಇದನ್ನು ಹೀಗೆ ಶಿಫ್ಟ್ ಮಾಡಿ ಲೆಫ್ಟಿಗೆ ರೈಟಿಗೆ, ನೀವು ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜು. ಇದನ್ನು ಯಾವ ಥರ ಕೇಳಿಸುತ್ತೆ ಅಂತ ನೀವು ಖುದ್ದಾಗಿ ಟೆಸ್ಟಿಂಗ್ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಲೆಫ್ಟ್ ಚಾನಲಲ್ಲಿ ಸೌಂಡ್ ಬರಬೇಕಾ, ರೈಟ್ ಚಾನಲಲ್ಲಿ ಸೌಂಡ್ ಬರಬೇಕಾ, ಅಥವಾ ಲೆಫ್ಟ್ ಚಾನಲಲ್ಲಿ ವಾಲ್ಯೂಮ್ ಎಷ್ಟಿರಬೇಕು, ಕಡಿಮೆ ಇರಬೇಕಾ, ಜಾಸ್ತಿ ಇರಬೇಕಾ, ಇದು ಅದು ತೋರಿಸುತ್ತೆ. ಇದು ವಾಲ್ಯೂಮು ಮತ್ತು ಇದು ಲೆಫ್ಟ್ ಮತ್ತು ರೈಟ್. ಸೊ ಲೆಫ್ಟ್ ಚಾನಲಲ್ಲಿ ಮಾತ್ರ ಸೌಂಡ್ ಬರಬೇಕಾ, ರೈಟ್ ಚಾನಲಲ್ಲಿ ಮಾತ್ರ ಸೌಂಡ್ ಬರಬೇಕಾ, ಅಥವಾ ಇದು ಲೆಫ್ಟಲ್ಲಿ ಸೊ ಟೋಟಲ್ ವಾಲ್ಯೂಮ್ ಕಡಿಮೆ ಇರಬೇಕಾ. ಇದು ಲೆಫ್ಟಿಗೆ ಇದು ಮಾಡಿದರೆ ಲೆಫ್ಟ್ ಚಾನಲಲ್ಲಿ ಏನಾಗುತ್ತೆ, ವಾಲ್ಯೂಮ್ ತುಂಬ ಕಡಿಮೆ ಇರುತ್ತೆ. ಮತ್ತು ರೈಟ್ ಚಾನಲ್ ನಾವು ಜಾಸ್ತಿ ಮಾಡಿದರೆ ಈ ಥರ ರೈಟ್ ಮಾಡಿದಾಗ ಏನಾಗುತ್ತೆ, ತುಂಬ ಜಾಸ್ತಿ ಇರುತ್ತೆ. ಇದನ್ನು ನೀವು ಕಾಂಬಿನೇಷನ್ ಟೆಸ್ಟ್ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿ, ಅಥವಾ ಈ ಥರ ಮಾಡಿ, ಅಥವಾ ಈ ಥರ ಮಾಡಿ, ನಿಮಗೆ ಟೆಸ್ಟ್ ಮಾಡ್ಕೊಳ್ಳಿ ಯಾವ ಥರ ಕೇಳಿಸುತ್ತೆ ಅಂತ ಬೇಕಾದ್ರೆ ನೋಡಿ. ಇದು ನಮಗೆ ಇಷ್ಟುದ್ದ ಟ್ರ್ಯಾಕ್ ಇದೆ, ನನಗೆ ಬೇಡ ಅಂದರೆ ಇದನ್ನು ಬೇಕಂದ್ರೆ ಸ್ಟ್ರಿಂಕ್ ಮಾಡ್ಬೋದು. ಇದನ್ನು ಇದನ್ನು ಸೆಲೆಕ್ಟ್ ಮಾಡಿದರೆ ಚಿಕ್ಕದಾಗುತ್ತೆ ಟ್ರ್ಯಾಕ್, ಮತ್ತು ಹಿಂಗೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗುತ್ತೆ. ಇದನ್ನು ಕೂಡ ಅಷ್ಟೆ ಸೇಮ್ ಹಿಂಗೆ. ಅಂದರೆ ಇವಾಗ ನಾವು ಒಂದು 4-5 ಟ್ರ್ಯಾಕ್ ಅಥವಾ ಒಂದು 10 ಟ್ರ್ಯಾಕಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಆ 10 ಟ್ರ್ಯಾಕ್ ಮಿಕ್ಸಿಂಗ್ ಮಾಡ್ತಾ ಇರ್ತೀವಿ, ಎಡಿಟಿಂಗ್ ಮಾಡ್ತಾ ಇರ್ತೀರಲ್ವಾ, ಆ ಟೈಮಲ್ಲಿ ಇದು ತುಂಬ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಬರೋದಾದರೆ ಈ ಸೆಕ್ಷನ್ ಆಡಿಯೋ ಟ್ರ್ಯಾಕ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ ಆಪ್ಷನ್ಸ್ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಫಸ್ಟ್ ನಾವು ಏನು ಮಾಡ್ತೀವಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ 3 ಟ್ರ್ಯಾಕ್ ಅಪ್ ಅಂತ ಇವಾಗ ಫಸ್ಟ್ ಮೇಲೆ ಇರೋದ್ರಿಂದ ಈ ಟ್ರ್ಯಾಕ್ನ ಕೆಳಗಡೆ ಪುಷ್ ಮಾಡ್ತೀನಿ ನೋಡಿ.
ಸೊ ಈಗ ಸ್ಟೀರಿಯೋ ಟ್ರ್ಯಾಕ್ ಮೇಲೆ ಬಂತು, ಮೋನೋ ಟ್ರ್ಯಾಕ್ ಇಲ್ಲಿ ಕೆಳಗಡೆ ಬಂತು. ಸೊ ಮತ್ತೆ ಈಗ ನಾನು ಮತ್ತೆ ಮೂವ್ ಅಪ್ ಅಂತ ಮಾಡಿದ್ರೆ ಮೂವ್ ಟ್ರ್ಯಾಕ್ ಟಾಪ್ ಅಂತ ಮಾಡಿದ್ರೆ ಮತ್ತೆ ಮೇಲೋಯ್ತು. ನೋಡಿ ಇದು ಮೋನೋ ಟ್ರ್ಯಾಕು, ಇದು ಸ್ಟೀರಿಯೋ ಟ್ರ್ಯಾಕು. ಇದು ಮೂವ್ ಮಾಡೋದಷ್ಟೇ, ಟ್ರ್ಯಾಕ್ನ ಬಾಟಮ್. ಸೊ ಮೂವ್ ಟ್ರ್ಯಾಕ್ ಟು ಬಾಟಮ್ ಅಂತ ಇದೆ, ಅಪ್ಪು ನೋಡಿ ಇದು ಈ ತರ. ಮತ್ತೆ ಇದನ್ನ ನಾನು ಅಪ್ಪಿಗೆ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಿದೆ ಅಂದ್ರೆ ಈ ವೇ ಫಾರ್ಮ್ ಮಲ್ಟಿ ವ್ಯೂ ಏನು ಇದನ್ನ ಬೇಕಾಗಿಲ್ಲ ನೋಡೋಣ. ಬೇಕಂದ್ರೆ ನೋಡಿ ಈ ತರ ಚೇಂಜ್ ಆಗುತ್ತೆ. ಇದು ಬೇಡ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ತೀನಿ. ಈ ವೇ ಫಾರ್ಮ್ ಯಾವಾಗ್ಲೂ ವೇ ಫಾರ್ಮ್ ಇದು ಏನಿದೆಲ್ಲ ಇದನ್ನ ವೇ ಫಾರ್ಮ್ ಅಂತಾರೆ. ಸೊ ವೇ ಫಾರ್ಮ್ ಕಲರ್ ಏನ್ ಇರ್ಬೇಕು ಅಂತ ನೋಡೋದಾದ್ರೆ ಎಷ್ಟು ಕಲರ್, ತುಂಬಾ ಕಲರ್ಸ್ ಇದೆ ನಿಮಗೆ, ಅದು ಬೇಕೋ ನಿಮಗೆ ಜಸ್ಟ್ ಒಂದು ಕಲರ್ ಅಷ್ಟೇ. ರೆಡ್ ಇದೆ, ಗ್ರೀನ್ ಇದೆ, ನೋಡಿ ನಿಮಗೆ ಯಾವ್ದು ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಈ ತರ ಬೈ ಡಿಫಾಲ್ಟ್ ನಾವು ಬ್ಲೂ ಇಟ್ಕೊಂತೀವಿ, ನಿಮಗೆ ಬೇಕಂದ್ರೆ ಕಲರ್ಸ್ ಬೇರೆ ಇಷ್ಟ ಆದ್ರೆ ಅದನ್ನ ಇಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಲರ್ ಬಂದ್ರೆ ಇದು ಮೇಕ್ ಸ್ಟೀರಿಯೋ ಟ್ರ್ಯಾಕ್ ಅಂತ ಬಂದಾಗ ಇದು ನಾವು ಮೋನೋ ಟ್ರ್ಯಾಕ್ ಅಲ್ಲಿ ಇದೆಲ್ಲ ಡಿಸೇಬಲ್ ಆಗಿದೆ, ಇದು ಸ್ಟೀರಿಯೋ ಟ್ರ್ಯಾಕ್ ಬಂದಾಗ ಇದು ಸ್ವಲ್ಪ ಎನೇಬಲ್ ಆಗಿರುತ್ತೆ. ಬೇಕಂದ್ರೆ ನೋಡೋಣ ಯಾವ ತರ ಅಂತ. ಇದನ್ನ ಫಸ್ಟು ನಾನು ಇದನ್ನ ಮೇಲ್ ಪುಷ್ ಮಾಡ್ತೀನಿ, ನಾನು ಇದನ್ನ ಮೇಲ್ ಪುಷ್ ಮಾಡ್ತೀನಿ. ಈಗ ನೋಡೋಣ ಇಲ್ಲಿ ನೋಡಿ, ಮೊದಲು ಸ್ವಾಪ್ ಸ್ಟೀರಿಯೋ ಚಾನಲ್ಸ್ ಅಂದ್ರೆ ಈ ಸ್ಟೀರಿಯೋ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು. ಮೋನೋ ಅಂತ ಬಂದಾಗ ಅವಾಗ ಬರೀ ಸೆಂಟರ್ ಚಾನಲ್ ಮೂಲಕ ಒಂದು ಔಟ್ಪುಟ್ನ ಬರೋದನ್ನ ಇದು ಸ್ಟ್ಯಾಂಡರ್ಡ್ ಸಿಂಪಲ್ ಆಗಿ ರೆಕಾರ್ಡಿಂಗ್ ಮಾಡೋರು ಮೋನೋ ಮೂಲಕ ರೆಕಾರ್ಡ್ ಮಾಡ್ತಾರೆ. ಈ ಸ್ಟೀರಿಯೋ ಅಂತ ಬಂದಾಗ ಯಾರು ಮ್ಯೂಸಿಕ್ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇರ್ತಾರಲ್ವಾ ಅವ್ರು ಮಾತ್ರ. ನೀವೇನಾದರೂ ಒಂದು ಎರಡು ಅಥವಾ ಮೂರು ಮ್ಯೂಸಿಕ್ ಅಥವಾ ವಾಯ್ಸ್ ಓವರ್ಸ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀರ ಅಂದಾಗ ಆ ಟೈಮಲ್ಲಿ ಸ್ಟೀರಿಯೋ ತುಂಬ ಸಹಾಯ ಆಗುತ್ತೆ. ಇದು ಈ ಸೆಕ್ಷನ್ ಇದು ಲೆಫ್ಟ್ ಚಾನಲ್, ಇದು ರೈಟ್ ಚಾನಲ್ ಅಷ್ಟೇ. ಸೊ ಲೆಫ್ಟ್ ಇಂದ ರೈಟ್, ರೈಟ್ ಇಂದ ಲೆಫ್ಟ್, ಇದೇ ರೀತಿಲಿ ನೀವು ಲೆಫ್ಟ್ ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಮಾಡ್ಕೋಬಹುದು. ಇದು ಒಂದು ಡಿಫ್ರೆನ್ಶಿಯೇಟ್ ಅಂದ್ರೆ ಇದು ಸೆಂಟರ್ ಚಾನಲ್ ಇಂದ ಸೌಂಡ್ ಹೋಗ್ತಾ ಇರುತ್ತೆ, ಇದು ಲೆಫ್ಟ್ ಇದು ರೈಟ್ ಅಷ್ಟೇ. ನಾವು ಇವೆರಡನ್ನ ಸಪರೇಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು. ಆಪ್ಷನ್ ಇಲ್ಲಿ ಹೋಗ್ಬೋದು, ಇಲ್ಲಿ ಸ್ವಾಪ್, ಇಲ್ಲಿ ಸ್ವಾಪ್ ಸ್ಟೀರಿಯೋ ಚಾನಲ್ ಅಂತ ನಾನು ಸುಮ್ಮನೆ ಕ್ಲಿಕ್ ಮಾಡ್ತೀನಿ, ಏನಾಗುತ್ತೆ ಲೆಫ್ಟ್ ಇದ್ದಿದ್ದು ರೈಟ್ ಆಗುತ್ತೆ, ರೈಟ್ ಇದ್ದಿದ್ದು ಲೆಫ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ಏನಾಗುತ್ತೆ ಸ್ಪ್ಲಿಟ್ ಸ್ಟೀರಿಯೋ ಟ್ರ್ಯಾಕ್ ಅಂತಂದ್ರೆ ನೋಡಿ ಇಲ್ಲಿ ಮತ್ತೆ ಇದು ಸಪರೇಟ್ ಸಪರೇಟ್ ಆಗೋಯ್ತು. ಅವಾಗ ಏನ್ ಮಾಡ್ಬೋದು ನೀವು ಇದನ್ನ ಇದ್ರ ಜೊತೆ ಕಂಬೈನ್ ಮಾಡಿ ನೀವು ಬೇಕಂದ್ರೆ ಸ್ಟೀರಿಯೋ ಟ್ರ್ಯಾಕ್ ಮಾಡ್ಕೋಬಹುದು. ಸೊ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಸ್ಪ್ಲಿಟ್ ಆಗೋಯ್ತಲ್ಲ, ಮತ್ತೆ ಸ್ಪ್ಲಿಟ್ ಆಗಿದೆ ಮತ್ತೆ ಮೇಕ್ ಸ್ಟೀರಿಯೋ ಟ್ರ್ಯಾಕ್ ಅಂತ ಬಂದ್ರೆ ಮತ್ತೆ ಸ್ಟೀರಿಯೋ ಆಗುತ್ತೆ. ವ್ಯತ್ಯಾಸ ನೋಡಿ ಇಲ್ಲಿ ಕಮನ ಈ ತರ ಅಷ್ಟ. ಮತ್ತೆ ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಸ್ಟೀರಿಯೋ ಟು ಮೋನೋ, ಇದು ಜಸ್ಟ್ ಇಲ್ಲಿ ಇವಾಗ ಮೋನೋ ಟ್ರ್ಯಾಕ್ ಆಯ್ತು. ಇವಾಗ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ, ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ ಮಿಕ್ಸ್ ಸ್ಟೀರಿಯೋ ಟ್ರ್ಯಾಕ್ ಅಂದ್ರೆ ಜಸ್ಟ್ ಗಮನಿಸಿ ಏನಾಗುತ್ತೆ. ಅವಾಗ ಏನಾಯ್ತು ನಾನು ಇದನ್ನ ಫಸ್ಟ್ ಸ್ಟೀರಿಯೋ ಟ್ರ್ಯಾಕ್ನ ನಾನು ಸ್ಪ್ಲಿಟ್ ಮಾಡಿ ಈ ಕೆಳಗಡೆ ರೈಟ್ ಚಾನಲ್ನ ನಾನು ಈ ಕೆಳಗಡೆ ಮೋನೋ ಟ್ರ್ಯಾಕ್ ಜೊತೆ ನಾನು ಏನ್ ಮಾಡಿದೆ ಇವಾಗ ಮಿಕ್ಸ್ ಮಾಡಿದೆ. ನೋಡಿ ಇದು ಸ್ಟೀರಿಯೋ, ಮುಂಚೆ ಇವೆರಡು ಸ್ಟೀರಿಯೋ ಆಗಿತ್ತು. ನಾನು ಸ್ಟೀರಿಯೋನ ಸ್ಪ್ಲಿಟ್ ಮಾಡಿ ಈ ರೈಟ್ ಚಾನಲ್ನ ನಾನು ಏನ್ ಮಾಡಿದೆ ಈ ಮೋನೋ ಟ್ರ್ಯಾಕ್ ಜೊತೆ ನಾನು ಮರ್ಜ್ ಮಾಡಿ ಇದನ್ನ ನಾನು ಸ್ಟೀರಿಯೋ ಮಾಡಿಕೊಂಡೆ. ಇದನ್ನ ನಾನು ಮೇಲೆ ಶಿಫ್ಟ್ ಮಾಡ್ತೀನಿ, ಮೂವ್ ಟು ದ ಟಾಪ್. ನೋಡಿ ಇದಾಯ್ತು, ನಿಮಗೆ ಯಾವ ತರ ಬೇಕೋ ಆ ತರ ಮಿಕ್ಸಿಂಗ್ ಮಾಡಿ ಆಟ ಆಡ್ಬೋದು ಅಷ್ಟೇ. ಇದು ಸ್ಟೀರಿಯೋ ಮತ್ತೆ ಮೋನೋಗೆ ಇರೋ ಸಿಂಪಲ್ ವ್ಯತ್ಯಾಸ. ಇದು ಫಾರ್ಮೆಟ್ ಅಂತ ಬಂದಾಗ ಇದು ಬೈ ಡಿಫಾಲ್ಟ್ 32 bit ಇರುತ್ತೆ, ಮತ್ತೆ ರೇಟ್ ಅಂತ ಬಂದಾಗ ನಾನು ಆಗಲೇ ಹೇಳಿದಲ್ಲ ಇಲ್ಲಿ ಇರುತ್ತೆ ಫ್ರೀಕ್ವೆನ್ಸಿ ಅದು. ಸೊ ಇಲ್ಲಿ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಟ್ರ್ಯಾಕ್ಸ್ನ ಆಡ್ ಮಾಡ್ತಾ ಹೋಗ್ಬೋದು. ಈ ಟ್ರ್ಯಾಕ್ಸ್ ಎಲ್ಲ ಆಡ್ ಮಾಡ್ಕೋಬೇಕಂದ್ರೆ ಈ ಸೆಕ್ಷನ್ ಟ್ರ್ಯಾಕ್ಸ್ ಅಲ್ಲಿ ಹೋಗಿ ಆಡ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ನಾನು ಈಗಾಗಲೇ ನಿಮಗೆ ಫೈಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಡಿಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಡಿಟಲ್ಲಿ ಈ ಕಟ್ಟಿ ಕಾಪಿ ಪೇಸ್ಟ್ ಅಲ್ಲ ಇಲ್ಲಿ ಈ ಸೆಕ್ಷನ್ ಅಲ್ಲಿ ಇದೆ. ಸೊ ಇದರಲ್ಲಿ ಕೆಲವು ಕೆಲವು ಬೇರೆ ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ಏನು ಆಪ್ಷನ್ಸ್ ಇದೆ ಅಲ್ಲ ಅದರಲ್ಲಿರೋ ಕೆಲವು ಆಪ್ಷನ್ಸ್ದು ಇದರಲ್ಲಿರೋ ಕೆಲವು ಆಪ್ಷನ್ಸ್ನ ನಾವು ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಸೆಲೆಕ್ಷನ್ ಅಂತ ಬಂದಾಗ ಸೆಲೆಕ್ಟ್ ಆಲ್ ಅಂತ ಮಾಡಿದರೆ ಎಲ್ಲ ಸೆಲೆಕ್ಟ್ ಆಗುತ್ತೆ, ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಆಗುತ್ತೆ. ಅಲ್ವಾ ಪರ್ಟಿಕ್ಯುಲರ್ ಸೆಕ್ಷನ್ ನಿಮಗೆ ಬೇಕು ಅಂದರೆ ಫಸ್ಟ್ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋದು ಮಾಡ್ತೇನೆ ನಾನು, ಈ ತರ ಸೆಲೆಕ್ಟ್ ಮಾಡಿದಾಗ ಯಾವಾಗ ನೀವು ಪ್ಲೇ ಮಾಡಬೇಕಾದ್ರೆ ಒಟ್ಟಿಗೆ ಇಲ್ಲಿ ಇವಾಗ ಈ ಟ್ರ್ಯಾಕಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಪ್ಲೇ ಮಾಡ್ತೀನಿ ಅಂದರೆ ಫುಲ್ ಪ್ಲೇ ಆಗುತ್ತೆ ಅದು. ಅಥವಾ ನೀವು ಒಂದೇ ಸೆಕ್ಷನ್ ಪ್ಲೇ ಮಾಡಬೇಕಂದ್ರೆ ಈ ತರ ಸೆಕ್ಷನ್ ಸೆಲೆಕ್ಟ್ ಮಾಡಿ ಪಾಸ್ ಸ್ಪೇಸ್ ಬಾರ್ನ ಕೊಡಿ, ಅಷ್ಟು ಮಾತ್ರ ಪ್ಲೇ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಸೈಡಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಲೆಕ್ಷನ್ ಅಂತ ಬಂದಾಗ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ಯಾವ ಟ್ರ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಇನ್ ಆಲ್ ಟ್ರ್ಯಾಕ್ಸ ಅಥವಾ ಅದು ಹೇಳ್ತಾ ಇದೆ ಅಷ್ಟೇ. ಸೊ ನೆಕ್ಸ್ಟ್ ವ್ಯೂ ಅಂತ ಬಂದಾಗ ವ್ಯೂ ಅಲ್ಲಿ ನೋಡಿ ಜೂಮು, ಜೂಮ್ ಇನ್ ಜೂಮ್ ಔಟ್ ಅದೆಲ್ಲ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಸೊ ಮತ್ತೆ ಇಲ್ಲಿ ವ್ಯೂ ಅಲ್ಲಿ ಇನ್ನೇನಿದೆ ಟ್ರ್ಯಾಕ್ ಸೈಜ್, ಟ್ರ್ಯಾಕ್ ಸೈಜ್ ಫಿಟ್ ಟು ಬಿಡ್ತು ಅದೆಲ್ಲ ಇಲ್ಲೇ ಇದೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಗಲೇ. ಸೊ ಸ್ಕಿಪ್ ಟು ಎಲ್ಲಿಂದ ಸೆಲೆಕ್ಷನ್ ಸ್ಟಾರ್ಟ್ ಆ ಸೆಲೆಕ್ಷನ್ ಎಂಡ ಅದೆಲ್ಲ ಅದು ಕೂಡ ನಿಮಗೆ ತೋರಿಸಿದ್ದೀನಿ ಆಗಲೇ. ಸೊ ಟೂಲರ್ ಇದು ಸ್ವಲ್ಪ ಅಡ್ವಾನ್ಸ್ಡ್, ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್, ಟ್ರಾನ್ಸ್ಪೋರ್ಟಲ್ಲಿ ಬಂದಾಗ ಪ್ಲೇಯಿಂಗ್, ಪ್ಲೇ ಸ್ಟಾಪು ಮತ್ತೆ ರೆಕಾರ್ಡಿಂಗು, ರೆಕಾರ್ಡು ಇದೆಲ್ಲ ಇಲ್ಲಿದೆ ಅಲ್ವಾ ಈ ಸೆಕ್ಷನ್.
ಇದೆಲ್ಲ ಟ್ರಾನ್ಸ್ಪೋರ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಅಂತ ಬಂದಾಗ ಏನಾಗುತ್ತೆ ನೋಡಿ, ಸ್ಕ್ರಬ್ ಅಂತ ಮಾಡಿದಾಗ ಒಂದು ಟ್ರ್ಯಾಕ್ ನೋಡ್ಬೋದಿಲ್ಲಿ, ಗಮನಿಸ್ಬೋದು ಯಾವ ಥರ ಇದೆ. ನಾನು ಮೂವ್ ಮಾಡ್ತಾ ಇದ್ರೆ ಅದು ವೈಟ್ ಬೆಳ್ಳಿಗೆ ಅದು ಮೂವ್ ಆಗ್ತಾ ಇದೆ. ನನಗೆ ಅದು ಬೇಡ ಅಂದರೆ ತೆಗಿಬೋದು ಬೇಕಂದ್ರೆ. ನೆಕ್ಸ್ಟ್ ಕರ್ಸರ್ ಎಲ್ಲಿಗೆ ಹೋಗಬೇಕು, ಸೆಲೆಕ್ಷನ್ ಸ್ಟಾರ್ಟ್, ಯಾವತ್ತಿಗೂ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಷನ್ ಸ್ಟಾರ್ಟ್ ಎಂಡ್ ನೋಡಿ, ಸೆಲೆಕ್ಷನ್ ಸ್ಟಾರ್ಟ್, ಸೆಲೆಕ್ಷನ್ ಎಂಡ್, ಸೆಲೆಕ್ಷನ್. ನಿಮಗೆ ಜಸ್ಟ್ ಕರ್ಸರ್ ಎಲ್ಲಿರಬೇಕು, ಟ್ರ್ಯಾಕ್ ಸ್ಟಾರ್ಟು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಫಸ್ಟ್ ಈ ಸೆಲೆಕ್ಟ್ ಮಾಡಿಕೊಂಡು ಅದು ಎಲ್ಲಿಗೆ ಬೇಕಾದ್ರೆ ನಾವು ಮೂವ್ ಮಾಡ್ಕೋಬೋದು ನೋಡಿ. ಈ ಥರ ಇಷ್ಟೆಲ್ಲ ಆಪ್ಷನ್ಸ್ ಇದೆ, ನೀವು ಒಂದ್ಸಲ ಇದನ್ನು ನೋಡ್ಕೊಳ್ಳಿ. ಸೊ ಪ್ಲೇ ರೀಜನ್ನು ಪರವಾಗಿಲ್ಲ, ಲಾಕಿಂಗ್ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಸೊ ನೆಕ್ಸ್ಟ್ ಟ್ರ್ಯಾಕ್ ಅಂತ ಬಂದಾಗ ಇದು ಇಂಟ್ರೆಸ್ಟಿಂಗ್. ಈ ಟ್ರ್ಯಾಕ್ಸು ಮತ್ತು ಎಫೆಕ್ಟು ನಾವು ಜಾಸ್ತಿ ಬಳಸೋದು. ಈ ಜನ್ರೇಟು ತುಂಬ ಅಂದರೆ ತುಂಬ ಅಡ್ವಾನ್ಸ್ಡ್ ಇದು. ಇದು ಮ್ಯೂಸಿಕ್ ಮಿಕ್ಸಿಂಗ್ ಎಲ್ಲ ಮಾಡೋರು ತುಂಬ ಬಳಸ್ತಾರೆ. ಇದು ಆಟೋಮೆಟಿಕ್ ಇದೆ ಬೈ ಡಿಫಾಲ್ಟ್. ಬೇಕಂದ್ರೆ ನೀವು ಟೆಸ್ಟ್ ಮಾಡ್ಕೊತೀರಾ, ಇದೆಲ್ಲ ಬೇಕಂದ್ರೆ ಮಾಡ್ಕೋಬೋದು. ಈ ಚಿರ್ಪ್ ಅಂತಿದೆ, ಇದೆಲ್ಲ ಬೈ ಡಿಫಾಲ್ಟ್ ಒಂದು ಮ್ಯೂಸಿಕ್ಕು ಈ ಟೂಲೇ ಒಳಗಡೆ ಇರುತ್ತೆ ಅದು. ನೆಕ್ಸ್ಟ್ ಅನಲೈಸ್ ಮತ್ತು ಟೂಲ್ಸು ಇದು ಕಂಪ್ಲೀಟಾಗಿ ರೂಲ್ ಔಟ್ ಮಾಡಿ, ಇದ್ರ ಬೇಸಿಕ್ ಲೆವೆಲಲ್ಲಿ ಇದನ್ನು ನಾವು ಬಳಸೋದೇ ಇಲ್ಲ. ಸೊ ನೆಕ್ಸ್ಟ್ ಬಂದು ನಿಮಗೆ ಈ ಟ್ರ್ಯಾಕ್ಸ್ ಮತ್ತು ಎಫೆಕ್ಟ್ಸ್ ಬಗ್ಗೆ ನಿಮಗೆ ತೋರಿಸ್ಬೇಕು. ಸೊ ಟ್ರ್ಯಾಕ್ಸ್ ಬಗ್ಗೆ ನಿಮಗೆ ತೋರಿಸ್ತೀನಿ. ಆ್ಯಡ್ ನ್ಯೂ ಟ್ರ್ಯಾಕ್ಸ್ ಅಂತ ನಾನು ಆಗಲೇ ಹೇಳಿದೆ, ಹೊಸ ಟ್ರ್ಯಾಕ್ಸ್ನ ಆ್ಯಡ್ ಮಾಡ್ಬೇಕಂದ್ರೆ ಮೋನೋ ಮತ್ತು ಸ್ಟೀರಿಯೋ ಇವೆರಡು ಇಟ್ಕೊಳ್ಳಿ. ಈ ಲೇಬಲ್ ಮತ್ತು ಟೈಮ್ ಅನ್ನೋದು ಸ್ವಲ್ಪ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಾರೆ ಅದನ್ನು. ಸೊ ಅದನ್ನು ನಿಮಗೆ ಬೇಕಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ಮೋನೋ ಮತ್ತು ಸ್ಟೀರಿಯೋ ನಿಮಗೆ ಈ ಸೆಷನಲ್ಲಿ ಆಗಲೇ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ನೋಡಿ. ಸೊ ಮಿಕ್ಸಿಂಗ್ ಮಾಡಬೇಕಂದ್ರೆ ನಾನು ಆಗಲೇ ಹೇಳ್ದಲ್ಲ, ಇಲ್ಲೇ ಹೋಗಿ ಮಿಕ್ಸ್ ಮಾಡ್ಬೋದು, ಮಿಕ್ಸ್ ಸ್ಟೀರಿಯೋ ಡೌನ್ ಟು ಮೋನೋ ಅಂತ. ಅಥವಾ ನೀವು ಡೈರೆಕ್ಟಾಗಿ ಇಲ್ಲೇ ಮಾಡ್ಬೋದು, ಇದನ್ನು ಈ ಥರ ಮಾಡ್ಕೋಬೋದು. ಮಿಕ್ಸಿಂಗ್ ಎಲ್ಲ ಮಾಡಬೇಕಂದ್ರೆ ಮೋನೋ ಇದನ್ನು ಸ್ಟೀರಿಯೋ ಮಾಡ್ಬೋದು, ಸ್ಟೀರಿಯೋ ಇದನ್ನ ಮೋನೋ ಮಾಡ್ಕೋಬೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಈಗ ಟ್ರ್ಯಾಕ್ಸ್ನ ಮಿಕ್ಸಿಂಗು ಮಿಕ್ಸ್ ಸ್ಟೀರಿಯೋ ಡೌನ್ ಟು ಮೋನೋ ಅಂದರೆ ಏನಾಗುತ್ತೆ, ಅಪ್ಲೈಯಿಂಗ್ ಸ್ಟೀರಿಯೋ ಟು ಮೋನೋ ಆಗ್ತಾ ಇದೆ ಅದು. ಟೈಮ್ ತಗೊಳುತ್ತೆ ಸ್ವಲ್ಪ. ಕ್ಯಾನ್ಸಲ್ ಕೊಡ್ತೀನಿ ನಾನು, ಪರವಾಗಿಲ್ಲ. ಸೊ ಒಂದು ಸ್ಟೀರಿಯೋ ಚಾನಲ್ಲು ರೆಡಿ ಆಗುತ್ತೆ. ನೆಕ್ಸ್ಟ್ ಟ್ರ್ಯಾಕ್ಸ್ ಅಂತ ಇದನ್ನು ಬೇಕಂದ್ರೆ ನೀವು ಮಿಕ್ಸ್ ಆ್ಯಂಡ್ ರೆಂಡರ್ ಅಂತ ಕೊಟ್ಕೋಬೋದು. ಎರಡು ಮಿಕ್ಸ್ ಮಾಡ್ಬೋದು, ಇದು ಮತ್ತು ಇದನ್ನ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸಿಂಗು ರಿಮೂವ್ ಟ್ರ್ಯಾಕ್ಸು ಮತ್ತು ಮ್ಯೂಟ್ ಅನ್ಮ್ಯೂಟ್ ಮ್ಯೂಟ್ ಆಲ್ ಟ್ರ್ಯಾಕ್ಸು ನಾನೆಲ್ಲ ಆ ಸೆಕ್ಷನ್ಸ್ ಎಲ್ಲ ನಾನು ನಿಮಗೆ ಇಲ್ಲೇ ಶಾರ್ಟ್ಕಟ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನೆಲ್ಲ. ಅದೆಲ್ಲ ನಾವು ಟ್ರ್ಯಾಕ್ಸಲ್ಲಿ ನೋಡ್ಬೋದು. ಸೊ ಆಲ್ಫಾ ಟ್ರ್ಯಾಕ್ಸು ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡು, ಬೇಕಂದ್ರೆ ನೋಡ್ಕೊಳ್ಳಿ. ಬೇಕಂದರೆ ಆಲ್ಫಾ ಟ್ರ್ಯಾಕ್ಸ್ ಅಂದರೆ ಎಲ್ಲಿಂದ ಅಲೈನ್ ಟುಗೆದರ್, ಅಲೈನ್ ಟು ಎಂಡು ನೋಡಿ ಈ ಥರ. ತುಂಬ ಆಪ್ಷನ್ಸ್ ಇದೆ, ಬೇಕಂದರೆ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪ್ಯಾನ್ ಲೆಫ್ಟು ರೈಟು ಮುಖ್ಯವಾಗಿ ನಾವು ಬಳಸೋದು ಆ್ಯಡ್ ನ್ಯೂ ಟ್ರ್ಯಾಕ್ಸ್ ಬಳಸ್ಲಿಕ್ಕೆ ಇದನ್ನು ಬಳಸ್ತೀವಿ. ಜೊತೆಗೆ ಏನಾದರೂ ಮಿಕ್ಸಿಂಗ್ ಮಾಡಬೇಕಂದ್ರೆ ಇದನ್ನು ಮಿಕ್ಸಿಂಗ್ ಮಾಡ್ಕೋಬೋದು. ಮಿಕ್ಸ್ ಆ್ಯಂಡ್ ರೆಂಡರ್ ಮಾಡ್ಕೋಬೋದು, ಮಿಕ್ಸ್ ಆ್ಯಂಡ್ ರೆಂಡರ್ ಟು ನ್ಯೂ ಟ್ರ್ಯಾಕು. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಫಸ್ಟು ಮೇಲ್ ಪುಷ್ ತೊಗೊಂಡೋಗ್ತೇನೆ. ಇವಾಗ ನೋಡೋಣ, ಇವಾಗ ಮಿಕ್ಸ್ ಆ್ಯಂಡ್ ರೆಂಡರ್ ಎರಡು ಮಿಕ್ಸ್ ಆಗ್ತದೆ. ಮೋನೋ ಒನ್ ಸ್ಟೀರಿಯೋ ಎರಡು ಮಿಕ್ಸ್ ಮಾಡಿದ್ದೀನಿ ನಾನು. ಅದಲ್ಲದೆ ನಿಮಗೆ ಏನೇನಿದೆ ಇಲ್ಲಿ, ಮಿಕ್ಸ್ ಆ್ಯಂಡ್ ರೆಂಡರ್ ಟು ನ್ಯೂ ಟ್ರ್ಯಾಕ್ ಅಂತ ಕೊಟ್ಟರೆ ಸಪ್ರೇಟಾಗಿ ನೋಡಿ, ಇದು ಇದು ಎಲ್ಲ ಮಿಕ್ಸ್ ಆಗಿ ಒಂದು ಸಿಂಗಲ್ ಟ್ರ್ಯಾಕ್ ಆಯಿತು. ಇಲ್ಲಿ ಏನಕ್ಕೆ ಇದೆ, ಇಲ್ಲಿ ಏನಕ್ಕೆ ಖಾಲಿ ಇದೆ, ಇಲ್ಲಿ ಏನಕ್ಕೆ ಒಂದು ಫುಲ್ ಇದೆ ಅಂತ ನೋಡೋದಾದರೆ, ಇವೆರಡು ಮಿಕ್ಸ್ ಆಗಿ ಇಲ್ಲೊಂದು ಬಂತದು. ಇಲ್ಲಿ ನಾನು ಮೋನೋ ಟ್ರ್ಯಾಕ್ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು ಅಷ್ಟ. ಸೊ ಈ ಥರ ನೀವು ಮಲ್ಟಿಪಲ್ ಟ್ರ್ಯಾಕ್ಸ್ನ ಬೇರೆ ಬೇರೆ ಒಂದು ನೀವು ಎಷ್ಟು ಟ್ರ್ಯಾಕ್ಸ್ ಬೇಕಾದರೂ ಒಂದ್ರ ಕೆಳಗಡೆ ಒಂದು ಡೈರೆಕ್ಟಾಗಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ, ಆ್ಯಡ್ ಮಾಡಿಕೊಂಡು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ ಸಿಂಗಲ್ ಟ್ರ್ಯಾಕ್ ಮೋನೋ ಟ್ರ್ಯಾಕ್ ಅಥವಾ ಸ್ಟೀರಿಯೋ ಟ್ರ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನಿಮಗೇನಾದರೂ ಡೈರೆಕ್ಟಾಗಿ ರೆಕಾರ್ಡಿಂಗ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ಅಥವಾ ಹೊಸ ಟ್ರ್ಯಾಕ್ನ ಆ್ಯಡ್ ಮಾಡ್ಕೊಂಡು ನೀವೇನಾದರೂ MP3 ಫೈಲ್ ಅಥವಾ ಏನಾದರೂ ಎಕ್ಸ್ಟ್ರಾ ಫೈಲ್ಸ್ನ ಅದರಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೋದು ಈ ರೀತಿಯಲ್ಲಿ. ಸೊ ಇದನ್ನೆಲ್ಲ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ಇವತ್ತು ಹೇಳ್ಕೊಟ್ಟಿರೋ ಸೆಕ್ಷನ್ಸ್ ಎಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಮುಂದಿನ ಸೆಷನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಫೆಕ್ಟ್ಸ್ ಎಲ್ಲ ಹೇಳ್ಕೊಡ್ತೀವಿ. ಒಂದು ಆಡಿಯೋ ಇವಾಗ ರೆಕಾರ್ಡಿಂಗ್ ಎಲ್ಲ ಆಯಿತು, ಈಗ ಇದಕ್ಕೆ ಸ್ವಲ್ಪ ಎಫೆಕ್ಟ್ಸ್ ಎಲ್ಲ ಕೊಡಬೇಕು. ಒಂದು ಆಡಿಯೋ ಇನ್ನೂ ಚೆನ್ನಾಗಿ ಕೇಳಿಸ್ಬೇಕು, ಒಂದು ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ, ಸೊ ಆ ಟೈಮಲ್ಲಿ ನಿಮಗೆ ಎಫೆಕ್ಟ್ ತುಂಬ ಬಳಕೆ ಆಗುತ್ತೆ. ಇದರಲ್ಲಿ ತುಂಬ ಅಡ್ವಾನ್ಸ್ಡ್ ಆಪ್ಷನ್ಸ್ ಎಲ್ಲ ಇದೆ, ಬಟ್ ನಿಮಗೆ ನಾವು ಎಷ್ಟು ಬಳಸ್ತೀವಲ್ವಾ, ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ.
ಸೊ ಅದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಇವತ್ತಿನ ಹೇಳ್ಕೊಟ್ಟಿರೋ ಟಾಪಿಕ್ಸ್ ಎಲ್ಲ ಏನೇನು ನಾವು ನೋಡಿದ್ದೀವಲ್ಲ ಈ ಎಡಿಟಿಂಗ್ ಸೆಕ್ಷನ್ ಬಗ್ಗೆ, ಜೊತೆಗೆ ಈ ಮಲ್ಟಿ ಟ್ರ್ಯಾಕ್ಸ್ ಬಗ್ಗೆ ನೀವೆಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.